ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ವಿ ಕ್ರಿಯೇಷನ್. ಈ ವಿಡಿಯೋದಲ್ಲಿ ನಿಮಗೆ ಚಾಕ್ಲೇಟ್ನ ಇತಿಹಾಸದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮೊದಲಾಗಿ ದಕ್ಷಿಣ ಮೆಕ್ಸಿಕೋದಲ್ಲಿ ಚಾಕ್ಲೇಟ್ನ ಇತಿಹಾಸ ಪ್ರಾರಂಭವಾಗುತ್ತೆ. ಆಗ ಕೋಕೋ ಬೀಜಗಳು ಬುದ್ಧಿವಂತಿಕೆಗೆ ಒಂದು ತುಂಬ ಹೆಸರಾಗುತ್ತೆ. ಕೋಕೋ ಬೀಜಗಳನ್ನು ಕರೆನ್ಸಿ ಥರನೂ ಅವರು ಯೂಸ್ ಮಾಡಿಕೊಂಡಿದ್ದಾರೆ. ಈ ಚಾಕ್ಲೇಟ್ನನ್ನು ಪಾನೀಯ ಅಂದರೆ ಮೊದಲನೇದಾಗಿ ಚಾಕ್ಲೇಟ್ ಅನ್ನು ಪಾನೀಯ ರೂಪದಲ್ಲಿ ಫಸ್ಟ್ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆಗ ಇದನ್ನು ಕುಡಿದವರಿಗೆ ಶಕ್ತಿ ಬರುತ್ತೆ ಅಂತ ನಂಬಲಾಗಿತ್ತು. ಇಂಥ ಪಾನೀಯಗಳನ್ನು ಚಿಲೇಟ್ ಎಂದು ಕರೆಯುತ್ತಾರೆ. ರವದಲ್ಲಿರೋ ಚಾಕ್ಲೇಟ್ನ ದಕ್ಷಿಣ ಮೆಕ್ಸಿಕೋದಲ್ಲಿರೋ ಸ್ಥಳೀಯ ಜನರು ತಯಾರಿಸುತ್ತಾರೆ. ಆ ಚಿಲೇಟ್ ಅಂತ ಏನು ಕರಿತೀವಿ ದ್ರವದ ರೂಪದಲ್ಲಿರೋ ಚಾಕ್ಲೇಟ್ನ, ಅದು ತುಂಬ ಟೇಸ್ಟಿಯಾಗಿರಲ್ಲ ಫ್ರೆಂಡ್ಸ್. ಸೊ 16ನೇ ಶತಮಾನ ಆದಮೇಲೆ ಅದು ಯುರೋಪಿಗೆ ಬಂದ ನಂತರ ಅದಕ್ಕೆ ಸಕ್ಕರೆಯನ್ನು ಮಿಕ್ಸ್ ಮಾಡ್ತಾರೆ. ಸಕ್ಕರೆಯನ್ನು ಮಿಕ್ಸ್ ಮಾಡಿದ ನಂತರ ಇದು ತುಂಬ ಫೇಮಸ್ ಆಗುತ್ತೆ. ಅದಾದ ಮೇಲೆ 20ನೇ ಶತಮಾನದಲ್ಲಿ ಯುದ್ಧ ಸಮಯದಲ್ಲಿ ಯುನೈಟೆಡ್ ಸ್ಟೇಟ್ನಲ್ಲಿರೋ ಸೈನಿಕರಿಗೆ ಚಾಕ್ಲೇಟ್ ಅಗತ್ಯವೆಂದು ಪರಿಗಣಿಸಲಾಗುತ್ತೆ. ವಿಶ್ವದಲ್ಲಿ ಕೋಕೋ ಬೀಜವು ಮುಕ್ಕಾಲು ಭಾಗ ಪಶ್ಚಿಮ ಆಫ್ರಿಕಾದಿಂದ ಬಂದಿದೆ. ವಿಶ್ವದಲ್ಲಿ ಸುಮಾರು 7 ಪ್ರಮುಖ ದೇಶಗಳು ಚಾಕ್ಲೇಟ್ ಕೋಕೋ ಬೀಜಗಳನ್ನು ರಫ್ತು ಮಾಡುತ್ತದೆ. ಅದರಲ್ಲಿ ಮೊದಲನೇದಾಗಿ ಬ್ರೆಜಿಲ್, ಇಂಡೋನೇಷ್ಯಾ, ಘಾನಾ, ಐವರಿ ಕೋಸ್ಟ್, ಕ್ಯಾಮರೂನ್, ನೈಜೀರಿಯಾ, ಈಕ್ವೆಡಾರ್. ಇವರು 2002ರಲ್ಲಿ ಸುಮಾರು 50,000 ಟನ್ಗಿಂತ ಹೆಚ್ಚು ರಫ್ತು ಮಾಡಿದ್ದಾರೆ. ಈ ಮಾಹಿತಿಯೆಲ್ಲ ಕೋಕೋ ಅದರ ಇತಿಹಾಸ ಆಗಿದ್ದರೆ, ಕೋಕೋ ಬೀಜಗಳನ್ನು ಅಂದರೆ ಕೋಕೋ ಗಿಡಗಳನ್ನು ಯಾವ ರೀತಿ ರೈತರು ಅದನ್ನು ನೆಡುತ್ತಾರೆ ಅಂದರು ಇಲ್ಲಿ ನೋಡೋಣ. ಕೋಕೋ ಬೀಜಗಳನ್ನು ದೊಡ್ಡ ಮರದ ನೆರಳಿನಲ್ಲಿ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಫಸ್ಟು ಅದನ್ನು ಇಡ್ತಾರೆ. ಕೋಕೋ ಬೀಜಗಳು ಸುಮಾರು 1 x 25 ಎಕರೆಗಿಂತ ಹೆಚ್ಚು ರೈತರು ಅದನ್ನು ನೆಡ್ತಾರೆ. ಮತ್ತು ಕೋಕೋ ಗಿಡಗಳನ್ನು ಇತರೆ ಮರಗಳ ಕೆಳಗೆ ಅಂದರೆ ಮಾವು, ಕಿತ್ತಳೆ, ತೆಂಗು, ರಬ್ಬರ್ ಮರಗಳ ನೆರಳಿನಲ್ಲೂ ಸಹ ಕೋಕೋ ಬೀಜಗಳನ್ನು ಬೆಳೆಯುತ್ತಾರೆ. ಹಾಗೆಯೇ ಆ ಕೋಕೋ ಗಿಡಗಳ ಪಕ್ಕದಲ್ಲಿ ತರಕಾರಿ ನೆರಳು ಕೊಡುವಂತಹ ಯಾವುದೇ ಗಿಡಗಳನ್ನು ಸಮೇತ ನಾವು ಕೋಕೋ ಗಿಡಗಳ ಜೊತೆಯಲ್ಲಿ ನಾವು ಬೆಳಿಬೋದು. ಹಾಗೆ ದೊಡ್ಡದಾಗಿ ಬೆಳೆದ ಕೋಕೋ ಗಿಡಗಳನ್ನು ಹಣ್ಣು ಆದ ನಂತರ ಅದನ್ನು ಕಿತ್ತು ಕೈಯಲ್ಲಿ ಇಲ್ಲ ಒಂದು ಚಿಕ್ಕ ಬ್ಲೇಡ್ನ ಸಹಾಯದಿಂದ ಆ ಹಣ್ಣಿನನ್ನು ಕಿತ್ತು ಬೀಜಗಳನ್ನು ಹೊರಪಡಿಸಿ ಅದನ್ನು 4 ದಿನದ ಮಟ್ಟಿಗೆ ಬಾಳೆ ಎಲೆಯನ್ನು ಮುಚ್ಚಿಡಿಸುತ್ತಾರೆ. ಆ 4 ದಿನಗಳಲ್ಲಿ ಯಾವುದೇ ಕ್ರಿಮಿಕೀಟಗಳು ಅದಕ್ಕೆ ಸೋಕದಂತೆ ಅವರು ನೋಡಿಕೊಳ್ತಾರೆ. ಆ ರೀತಿ ಬಾಳೆ ಎಲೆಯಿಂದ ಮುಚ್ಚಿ ಅದನ್ನು ಒಣಗಿಸಿ ಮತ್ತು ಆರಿಸಿದ ನಂತರ ಅದನ್ನು ಮಾರ್ತಾರೆ. ಯುನೈಟೆಡ್ ಸ್ಟೇಟ್ನ ಮಾತ್ರವು ಚಾಕ್ಲೇಟ್ನ ಮಿಠಾಯಿ ವ್ಯವಹಾರವು 68.6 ಬಿಲಿಯನ್ ಆಗಿದೆ. 1999 ಮತ್ತು 2000 ಅವಧಿಯಲ್ಲಿ ಸುಮಾರು 3 ಮಿಲಿಯನ್ ಟನ್ ಕೋಕೋ ಬೀಜಗಳನ್ನು ಉತ್ಪಾದನೆ ಮಾಡಲಾಗಿತ್ತು. ಹಾಗೆ ಉತ್ಪಾದನೆಯೊಂದಿಗೆ ಬೆಳೆಗಳು ಸಹ ತುಂಬ ಏರಿಕೆಯಾಗಿತ್ತು. ಬಟ್ ಆದರೆ ರೈತರಿಗೆ ಕಾಫಿಯಷ್ಟು ಕೋಕೋ ಬೀಜಗಳಲ್ಲಿ ಲಾಭ ಬರುವುದಿಲ್ಲ. 1 ಎಕರೆಗೆ 2,250 ಹೋಲಿಸಿದರೆ ಕೋಕೋ ಬೆಳೆಯಲ್ಲಿ 1,421 ಮಾತ್ರ ರೈತರು ಗಳಿಸುತ್ತಾರೆ. ಇದರಿಂದ ಲಾಭ ಪಡೆಯುವುದು ಚಾಕ್ಲೇಟ್ ಕಂಪ್ನಿಗಳು ಮಾತ್ರ. ಬಟ್ ಆದರೆ ಈಗ ಅಂದರೆ 2008ರಲ್ಲಿ ಚಾಕ್ಲೇಟಿನ ಬೆಲೆ ಮತ್ತೆ ಏರಿದೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.